ಮಂಗಳೂರು ವಿಶ್ವವಿದ್ಯಾಲಯ ವ್ಯಾಪ್ತಿಯ ಕಾಲೇಜುಗಳಲ್ಲಿ ಪರೀಕ್ಷೆ ಮತ್ತು ಪ್ರವೇಶ ಶುಲ್ಕವನ್ನು ಏಕಾಏಕಿ 60-80% ಏರಿಸಿದ್ದನ್ನು ವಿರೋಧಿಸಿ ABVP ವಿದ್ಯಾರ್ಥಿಗಳು ಕೊಣಾಜೆ ಮಂಗಳೂರು ವಿವಿಯ ಆಡಳಿತ ಸೌಧಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಈ ವೇಳೆ ವಿದ್ಯಾರ್ಥಿಗಳು ಆಡಳಿತ ಸೌಧ ಕಟ್ಟಡದ ಮುಂಭಾಗದ ಗಾಜನ್ನು ಪುಡುಗಿದ್ದು ಆಕ್ರೋಶ ವ್ಯಕ್ತಪಡಿಸಿದಲ್ಲದೆ ಒಬ್ಬ ವಿದ್ಯಾರ್ಥಿಯ ಕೈಗೆ ಗಾಜು ತಾಗಿ ಗಾಯಗೊಂಡ ಘಟನೆಯು ನಡೆಯಿತು. ಪೊಲೀಸರ ಬ್ಯಾರಿಕೇಡ್ ನಡುವೆಯೂ ವಿದ್ಯಾರ್ಥಿಗಳು ಘೋಷಣೆ ಕೂಗುತ್ತಾ ನುಗ್ಗಿ ಬಂದಿದ್ದು ಆಡಳಿತ ಸೌಧಕ್ಕೆ ಒಳನುಗ್ಗಲು ಯತ್ನಿಸಿದ್ದಾರೆ. ಪ್ರತಿಭಟನೆ ವೇಳೆ ಸ್ಥಳಕ್ಕೆ ಆಗಮಿಸಿದ ಕುಲಪತಿ ಪ್ರೊಫೆಸರ್ PL ಧರ್ಮ ವಿದ್ಯಾರ್ಥಿಗಳನ್ನು ಸಮಾಧಾನಪಡಿಸಲು ಯತ್ನಿಸಿದರು. ಪ್ರತಿಭಟನೆ ಮಾಡುವುದು ವಿದ್ಯಾರ್ಥಿಗಳ ಹಕ್ಕು, ಹಾಗೆಂದು ಸಾರ್ವಜನಿಕ ಆಸ್ತಿ ಹಾನಿ ಮಾಡೋದು, ಗಾಜು ಪುಡಿ ಮಾಡೋದು ಒಳ್ಳೆಯದಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಆದಷ್ಟು ಶೀಘ್ರ ಸಮಸ್ಯೆ ಪರಿಹರಿಸುತ್ತೇನೆ ಎಂದು ಹೇಳಿದ ಕುಲಪತಿ ಮಾತಿಗೆ ವಿದ್ಯಾರ್ಥಿಗಳು ವಿರೋಧ ವ್ಯಕ್ತಪಡಿಸಿದರು. ಇದಕ್ಕುತ್ತರಿಸಿದ VC, ಸರ್ಕಾರದಿಂದ ದಿನನಿತ್ಯದ ಖರ್ಚಿಗೆ 1 ರೂಪಾಯಿ ಕೂಡ ಬರುತ್ತಿಲ್ಲ. ವಿದ್ಯಾರ್ಥಿಗಳ ಶುಲ್ಕದಿಂದಲೇ ಎಲ್ಲವನ್ನು ಭರಿಸುವ ಅನಿವಾರ್ಯತೆ ಇದೆ. ಸರ್ಕಾರ ಆಂತರಿಕ ಸಂಪನ್ಮೂಲ ಹೆಚ್ಚಿಸಿಕೊಳ್ಳಿ ಎಂದಿದೆ. ಹೀಗಾಗಿ ಅನಿವಾರ್ಯವಾಗಿ ಶುಲ್ಕ ಹೆಚ್ಚಿಸಿದ್ದೇವೆ. ಆದರೂ ಸರ್ಕಾರ ಹೇಳಿರುವುದಕ್ಕಿಂತ ಕಡಿಮೆ ಶುಲ್ಕ ತೆಗೆದುಕೊಳ್ಳುತ್ತಿದ್ದೇವೆ. 6 ವರ್ಷಗಳ ಬಳಿಕ ಶುಲ್ಕ ಹೆಚ್ಚಳ ಮಾಡಲಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಕಾರ ಗ್ರೇಡ್ ಮೂಲಕ ವರ್ಕ್ ನೀಡಬೇಕಾಗ್ತದೆ. ಹೀಗಾಗಿ ಸರಿ ಮಾಡಲು ಸರ್ಕಾರವನ್ನು ಕೇಳಿಕೊಂಡಿದ್ದೇವೆ. ಸರ್ಕಾರ ಇಲ್ಲಿಯವರೆಗೂ ಸರಿಪಡಿಸಿಲ್ಲ ಎಂದು ಅಸಹಾಯಕತೆಯನ್ನು ತೋಡಿಕೊಂಡರು. ಅಂದರೆ ನೀವು ಶುಲ್ಕವನ್ನು ಜಾಸ್ತಿ ಮಾಡಿದ್ದೀರಿ ಅಂತ. ಪ್ರೀ ಮತ್ತು ಪೋಸ್ಟ್ ಕೊರೋನಾ ಟೈಮ್ನಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಆಲ್ಮೋಸ್ಟ್ ನಾವು 50% ಆವಾಗ ನೀವೆಲ್ಲ PUC ಇದ್ರಿ ಅಂತ ನಾನು ತಿಳ್ಕೊಂಡಿದ್ದೀರಿ. 50% ನಮ್ಮ ಇದ್ದಂಥ ಫೀಯನ್ನು ನಾವು ಕಡಿಮೆ ಮಾಡಿದ್ವಿ. ಮ್ಯಾಂಗ್ಳೂರು ಯೂನಿವರ್ಸಿಟಿ ವಾಸ್ ಓನ್ಲಿ ಯೂನಿವರ್ಸಿಟಿ ವೇರ್ ವಿ ರೆಡ್ಯೂಸ್ ಆಲ್ಮೋಸ್ಟ್ 50% ಆಫ್ ಫೀ. ನಾವು ದಿವಸವೂ ಸರ್ಕಾರಿ ಅಧಿಕಾರ ಆಗಿದ್ದರೂ ಕೂಡ ಸರ್ಕಾರದ ಜೊತೆಗೆ ಗಲಾಟೆ ಮಾಡ್ತಾ ಇದ್ದೇವೆ, ಇದನ್ನು ಸರಿ ಮಾಡಿಕೊಡಿ ಸರಿ ಮಾಡಿಕೊಡಿ ಅಂತ. ಮಾರ್ಕ್ಸ್ ಕಾರ್ಡನ್ನು ಪ್ರಿಂಟ್ ಮಾಡಲಿಕ್ಕೆ ನಾವು ಫಾರ್ಮೆಟ್ ಮಾಡಿ ಮಾರ್ಕ್ಸ್ ಕಾರ್ಡನ್ನು ಜನರೇಟ್ ಮಾಡಿದ್ದೇವೆ ನಮ್ಮ ಮಕ್ಕಳಿಗೆ ಕೊಡಲಿಕ್ಕೋಸ್ಕರ. ಕಳೆದ ಸಾರಿ ರಿಸಲ್ಟ್ ಆಗಿದ್ದು, ಆ ಮಾರ್ಕ್ಸ್ ಕಾರ್ಡಿಂದ ನಾವು ಡೌನ್ಲೋಡ್ ಮಾಡುವಾಗ, ನಮ್ಮ ಡಿಜಿಲಾಕರಿಂದ ಡೌನ್ಲೋಡ್ ಮಾಡುವಾಗ ಫೋಟೋ ಬರ್ತಾ ಇಲ್ಲ, ಫೋಟೋ ಬಂದರೆ ಗ್ರೇಡ್ ಅಡಾಪ್ಟ್ ಆಗ್ತಾ ಇಲ್ಲ ಮತ್ತು ಸಬ್ಜೆಕ್ಟ್ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಒಂದು ಕೆಟ್ಟ ಮಾರ್ಕ್ಸ್ ಕಾರ್ಡನ್ನು ಕೊಡಬಾರ್ದು. ಮತ್ತು ಈ ಮಾರ್ಕ್ಸ್ ಕಾರ್ಡ್ ಚಿತ್ರವನ್ನು ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಕಳಿಸಿದ್ದೇವೆ, ಸರ್ಕಾರಕ್ಕೆ ಕಳಿಸಿದ್ದೇವೆ. ಇವತ್ತು ಸರಿ ಆಗುತ್ತೆ, ನಾಳೆ ಸರಿ ಆಗುತ್ತೆ ಅಂತೇಳಿ ನಮ್ಮನ್ನು ಕಾಯಿಸ್ತಾ ಇರುವ ಪರಿಸ್ಥಿತಿಯಲ್ಲೇನಿಲ್ಲ. 4 ಪ್ರಶ್ನೆ ಕೇಳಿದ್ದಾರೆ, 4 ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಮತ್ತು ಆ ನಂತರ ನಾವೇನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಿಮಗೊಂದು ಸಣ್ಣ ಸಲಹೆ ಕೊಡ್ತೇನೆ. ಮೊದಲನೇದು, ಎಲ್ಲ ವಿದ್ಯಾರ್ಥಿ ಮಿತ್ರರು ಪರಿಗಣಿಸಬೇಕು. ಯಾವತ್ತೂ ಕೂಡ ವಿಶ್ವವಿದ್ಯಾಲಯದ ಕುಲಪತಿಗಳು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತ ನಾನು ನಿಮ್ಮ ಹತ್ರ ಏನು ಹೇಳಿಲ್ಲ. ಅಪಾಯಿಂಟ್ಮೆಂಟ್ ತಗೊಳ್ಳದೆ ಯಾವ ವಿದ್ಯಾರ್ಥಿಗಳಾಗಲಿ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನೀವು ಬಂದಾಗ, ಪ್ರಯರ್ ಅಪಾಯಿಂಟ್ಮೆಂಟ್ ತಗೊಳ್ಳೋದಿದ್ದಾಗಲೂ ಕೂಡ ನಿಮ್ಮನ್ನು ಒಳಗಡೆ ಕರ್ಕೊಂಡು ನಾನು ಗೌರವದಿಂದ ನೋಡಿದ್ದೇನೆ. ಸೊ ಪ್ಲೀಸ್ ಡೋಂಟ್ ಯೂಸ್ ದಟ್ ವರ್ಡ್, ನಮಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಿಲ್ಲ. ಇವತ್ತು ನನ್ನ ಆಫೀಸ್ ಇವತ್ತು ಯಾರಿಗೂ ನಿರ್ಬಂಧ ಇರಲಿಲ್ಲ. ಯಾರು ಹಿರಿಯರು ಬರ್ಬೋದು, ವಿದ್ಯಾರ್ಥಿಗಳು ಒಳಗಡೆ ಬರ್ಬೋದು. ಆಯ್ತಾ? ಹಾಗಾಗಿ ಇಲ್ಲಿ ಬಂದು ನಿಮ್ಮನ್ನು ಭೇಟಿ ಮಾಡಬೇಕು, ಹಾಗಾಗಿ ತಳ್ಳು ಮಾಡಿದ್ವಿ, ಒಡೆದಾಕಿದ್ವಿ, ಅದೆಲ್ಲ ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಯು ಕ್ಯಾನ್ ಆಲ್ವೇಸ್ ವಾಕ್ ಇನ್ ಟು ಯುವರ್ ಆಫೀಸ್, ದಿಸ್ ಇಸ್ ಅ ಪ್ರೈವೇಟ್ ಆಫೀಸ್, ಐ ಮೀನ್ ಪಬ್ಲಿಕ್ ಆಫೀಸ್ ಅದು. ಹಾಗಾಗಿ ಅದರದ್ದು ನಿರ್ಬಂಧ ಅಲ್ಲ. ಎರಡನೇದು, ತಾವು ಎಲ್ಲರೂ ಗಮನಿಸಬೇಕು, ವಿಶ್ವವಿದ್ಯಾನಿಲಯದಲ್ಲಿ ಸ್ವಂತ ಸಾಫ್ಟ್ವೇರ್ ಇದ್ದ ಮೇಲೆ UUCMS ಅಂತ ಒಂದು ಸಾಫ್ಟ್ವೇರ್ ಬಂತು, ನಿಮಗೆಲ್ಲ ಗೊತ್ತಿರಬೇಕು. ವಿಶ್ವವಿದ್ಯಾನಿಲಯದ ಕುಲಪತಿಯಿಂದ ಹಿಡಿದು ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಇಂದ ಹಿಡಿದು ಸರ್ಕಾರ ಶಿಕ್ಷಣ ಕಾಶಿ ಕರಾವಳಿ ಭಾಗ ಶಿಕ್ಷಣದಲ್ಲಿ ಅತಿ ಹೆಚ್ಚು ಉನ್ನತ ಮಟ್ಟದಲ್ಲಿ ಸೇರಿಕೊಂಡಿದ್ದಾರೆ ವಿದ್ಯಾರ್ಥಿಗಳಿದ್ದವರು. ಆದರೆ ಪ್ರಸ್ತುತ ವಿಷಯ ನೋಡಿದಾಗ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ, ಇದರಲ್ಲಿ ರಾಜ್ಯ ಸರ್ಕಾರ ಏನೋ ಸಮಸ್ಯೆಗಳು ಮಾಡ್ತೀಯಾ, ಅಲ್ಲ ಯೂನಿವರ್ಸಿಟಿ ಏನೋ ಸಮಸ್ಯೆಗಳಿದೆಯಾ, ಅಲ್ಲಿ ಕಾಲೇಜ್ನವ್ರು ಏನಕ್ಕೆ ಯೂನಿವರ್ಸಿಟಿ ಮೇಲೆ ಹಾಕಿಬಿಡ್ತಾರೆ. ಈಗ ನಿಮ್ಮ ಗಮನದಲ್ಲಿ ಕೆಲವೊಂದು ವಿಷಯಗಳು ಇರ್ಬೋದು, ಕೆಲವೊಂದು ವಿಷಯ ಇಲ್ಲದಿರ್ಬೋದು. ಆದರೆ ವಿದ್ಯಾರ್ಥಿಗಳಿಗೆ ಗೊಂದಲದಲ್ಲಿದೆ ಸರ್, ಅಧ್ಯಾಪಕರು ಗೊಂದಲದಲ್ಲಿದ್ದಾರೆ. ನಾವು ಯಾರತ್ರ ಹೋಗಬೇಕು,
ನೀವು ಹೇಳ್ತೀರಿ ನಾವು ಗೌರ್ಮೆಂಟ್ ಪ್ರಾಪರ್ಟಿ ಡ್ಯಾಮೇಜ್ ಮಾಡಿದೆ, ತಪ್ಪು 100% ಹೋಗ್ತೇವೆ. ವಿದ್ಯಾರ್ಥಿಗಳು ಆಕ್ರೋಶಿದ್ದಾರೆ, ಅನಾಥ್ಯವಾಗಿ ಆಗಿ ಹೋಗಿದೆ, ತಪ್ಪಾಗಿದೆ, 100% ತಪ್ಪಾಗಿದೆ ಸರ್, ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ವಿದ್ಯಾರ್ಥಿಗಳು ಇಷ್ಟು ದಿವಸ ತಮ್ಮ ತಾಳ್ಮೆಯಲ್ಲಿ ಕುತ್ಕೊಂಡಾದಾಗ ಯೂನಿವರ್ಸಿಟಿ ಎಲ್ಲಿಯವರೆಗೆ ಹೋಗಿದೆ? ಈಗ ನೀವು ನಿಮ್ಮ ಕೆಲಸಗಳು ಮಾಡಿದ್ರು, ಮೀಟಿಂಗ್ಗಳು ಮಾಡಿದ್ರು, ಆದ್ರೆ ಪ್ರತಿಯೊಂದು ಲಿಖಿತ ರೂಪದಲ್ಲಿ ಇರಬೇಕಾ ಸರ್? ಅದು ಯಾಕ್ಷನ್ ಯಾವಾಗ ಬರುವಂತದ್ದು? ವಿದ್ಯಾರ್ಥಿಗಳು ಇನ್ನು ಮನವಿ ಕೊಡುದು, ಯೂನಿವರ್ಸಿಟಿ ಬಂದದ್ದು, ಯೂನಿವರ್ಸಿಟಿ ಬಂದ ಹೋಗ್ತದೆ ಸಮಸ್ಯೆ. ಆದ್ರೆ ಕಾಲೇಜಲ್ಲಿ ಇದು ಇಷ್ಟು ಭಾಗ ಮಾತ್ರ, ಇನ್ನು ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್. ಅವರ ಪರಿಸ್ಥಿತಿ ಏನು? ನೀವು ಆರು ವರ್ಷದಿಂದ ಫೀಸ್ ಹೈಕ್ ಮಾಡಲಿಲ್ಲ ಹೇಳ್ತೀರಿ. ಆರು ವರ್ಷದಿಂದ ಫೀಸ್ ಹೈಕ್ ಮಾಡಿದ ವಿದ್ಯಾರ್ಥಿಯ ತಪ್ಪ ಅಲ್ಲಲ್ಲ ಸರ್, ನನ್ನ ತಪ್ಪ ಅಲ್ಲ, ಇವರ ತಪ್ಪ ಅಲ್ಲ, ಕಾಲೇಜ್ನವರು ಮ್ಯಾನೇಜ್ಮೆಂಟ್ನವರು ಮಾಡಬೇಕಿತ್ತು, ಆದ್ರೆ ಯೂನಿವರ್ಸಿಟಿ ಅವರು ಮಾಡಬೇಕಿತ್ತು, ಅದೇ ಆಗ್ಲಿಲ್ಲ. ಯೂನಿವರ್ಸಿಟಿಗೆ ಹೋಗುವಂಥದ್ದು, ನಂತರ ಗೌರ್ಮೆಂಟ್ಗೆ ಹೋಗುವಂಥದ್ದು, ಇದನ್ನು 2-3 ಬದಲಾವಣೆ ಆಗಿರ್ಬೋದು. ಆದ್ರೆ ವಿದ್ಯಾರ್ಥಿಗಳು ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಮಾತಾಡಿದಾಗ, ಎಚ್ಓಡಿ ಹತ್ರ ಮಾತಾಡಿದಾಗ ಹೇಳ್ತಾರೆ, ನೀವು ನನ್ನ ಹತ್ರ ಕೇಳಲಿಕ್ಕಿಲ್ಲ, ನಾವು ಯೂನಿವರ್ಸಿಟಿಗೆ ಹಾಕಿಬಿಟ್ಟೆ, ಯೂನಿವರ್ಸಿಟಿ ತಲೆ ಮೇಲೆ ಹಾಕ್ತಾರೆ. ಆದ್ರೆ ವಿದ್ಯಾರ್ಥಿಗಳು ಕ್ಲಾಸಿಗೆ ಹೋಗ್ಬೇಕಾ, ಅಲ್ಲಿ ಕಾಲೇಜಿಗೆ ಹೊರಗಡೆ ಪ್ರೊಟೆಸ್ಟ್ ಮಾಡ್ಬೇಕಾ, ವಿಷಯಗಳನ್ನು ಎಲ್ಲಿಂದ ಎಲ್ಲಿಗೆ ಹೋಗುದು ಸರ್? ಈಗ ಅದ್ರಲ್ಲಿ ನಾವು 2-3 ಬಂದು ನಿಮ್ಮನ್ನು ಮೀಟ್ ಆದ್ವಿ, ನೀವು ಹೇಳ್ತೀರಿ ನಾ ಮೀಟಿಂಗ್ ಅಲ್ಲಿ ಇರ್ತೇನೆ, ಇದು ನನ್ನ ಒಬ್ಬನ ಡಿಸಿಷನ್ ಅಲ್ಲ, ಸಿಂಡಿಕೇಟ್ ಅಲ್ಲಿ ಚರ್ಚೆ ಆಗ್ಬೇಕು, ಇದಕ್ಕೆ ನನ್ನ ಮೇಲೆ ಅಧಿಕಾರಿಗಳಿದ್ದಾರೆ, ಸಚಿವರಿದ್ದಾರೆ, ಅವರದೆಲ್ಲ ಡಿಸ್ಕಸ್ ಆಗ್ಬೇಕು, ಎಲ್ಲ ವಿಷಯಗಳು ನಾವು ಮಾತುಕತೆ ಮಾಡಿದ್ದೇವೆ, ಇದು ಪೋರ್ಟಲ್ ನಮಗೆ ಸಮಸ್ಯೆಗಳಾಗ್ತಿದೆ. ಸರಿ ಸರ್, 1-2 ಸರಿ, ವರ್ಷದಿಂದ ನಿಮ್ಗೆ ಗೊತ್ತಿದೆ ಎಷ್ಟು ಸಮಸ್ಯೆಗಳಾಗ್ತಿದೆ, ಎಷ್ಟು ವಿದ್ಯಾರ್ಥಿಗಳು ಯೂನಿವರ್ಸಿಟಿಗೆ ಡೈಲಿ ಬರ್ತದೆ ನಿಮಗೆ ಗೊತ್ತಿದೆ, ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ಭಾಗದಿಂದ ಅಷ್ಟು ಜನ ಬರುವಾಗ ಇನ್ನೂ ಸಹ ನಾವು ಮೀಟಿಂಗ್ ಅಲ್ಲಿ ಇಟ್ಟು ಮನವಿ ತಗೊಳ್ಳುವಂಥದ್ದು, ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ಸ್ ಆಚೆ ಹೋಗುವಂಥದ್ದು, ಅಲ್ಲಿಂದ ಖರ್ಚು ಮಾಡ್ಕೊಂಡು ಇಲ್ಲಿಗೆ ಬರಬೇಕು, ನಾವು ವಿದ್ಯಾರ್ಥಿಗಳು ಕಾಲೇಜ್ ಫೀಸ್ ಕಟ್ಟಬೇಕು, ಮ್ಯಾನೇಜ್ಮೆಂಟ್ಗೆ ಫೀಸ್ ಕಟ್ಟಬೇಕು, ಎಲ್ಲ ಸಹ ಮಾಡಬೇಕು, ಕೂಡ ನಮ್ಮ ಮಾರ್ಕಾಡು ಹೊರಗೆ ನಾಶ ಹೋಗ್ಬೇಕು. ಅದೇ ಒಂದು ವ್ಯವಸ್ಥೆ ಯಾವ ರೀತಿ ಬಂದಿದೆ ಅಂತ ಹೇಳಿದ್ರೆ, ಈ ಮಂಗಳೂರು ಯೂನಿವರ್ಸಿಟಿ ಎಂಬಂಥದ್ದು ಇಡೀ ದೇಶದಲ್ಲಿ ಒಂದು ಹೆಸರಾಂತ ಯೂನಿವರ್ಸಿಟಿ, ಸಾವಿರಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ಆದರೆ ಕೆಲವೊಂದು ವರ್ಷಗಳಿಂದ ಒಂದು ಅವ್ಯವಸ್ಥೆ ಈ ಮಂಗಳೂರು ಯೂನಿವರ್ಸಿಟಿ ಆಗ್ತಾ ಉಂಟು. ನೀವು ಹೇಳ್ತೀರಿ ಪ್ರೈವೇಟ್ ಇದು ಕಾಲೇಜ್ಗಳಲ್ಲಿ ಇಷ್ಟು ಫೀಸ್ ಇಲ್ಲ ಅಂತ ಹೇಳುದು, ನೀವು ಫೀಸ್ ಹೇಳಿದಾಗ ಅಷ್ಟು ಫೀಸ್ ಉಂಟು ಅಲ್ಲಿಗೆ ಹೋಗ್ತಾರೆ ಅಂತ. ಇಡೀ ಮಂಗಳೂರು ಸಿಟಿಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಮಧ್ಯಮ ಕುಟುಂಬದಿಂದ ಬಂದಿರುವಂಥವ್ರು, ಪ್ರೈವೇಟ್ ಕಾಲೇಜ್ಗಳಿಗೆ ಅಷ್ಟು ಫೀಸ್ ತುಂಬಬೇಕಾದ್ರೆ ಅವ್ರು ಅಲ್ಲಿಗೆ ಹೋಗ್ತಿದ್ರು. ಆದರೆ ಕೆಲವೊಂದು ಸಮಸ್ಯೆಗಳನ್ನು ಇದ್ದೇನೆ, ಏನು ಒಂದು ವಾರದಲ್ಲಿ ಬರ್ತದೆ ಅಂತೇಳಿ, ನಾನು ಒಂದು ವಾರ ಅಲ್ಲ ಸರ್, 1 ಕಳೀತು, ಇನ್ನೂ ಕೂಡ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ. ಇಷ್ಟೆಲ್ಲ ವಿಚಾರಗಳಿದೆ ಸರ್, ಈ ರೀತಿ ಅನೇಕ ವಿಚಾರಗಳಿಂದ ವಿದ್ಯಾರ್ಥಿಗಳು ಬೇಸತ್ತಿದ್ದಾರೆ. ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ನಾವು ಯಾವತ್ತೂ ಕೂಡ ಯೂನಿವರ್ಸಿಟಿ ಅಟೋನಮಸ್ ಕಾಲೇಜ್ಗಳಿಗೆ ಮತ್ತೆ ಇಲ್ಲಿ ಮಂಗಳೂರು ಯೂನಿವರ್ಸಿಟಿ ಕಾಲೇಜ್ಗಳಿಗೆ ಸರ್ಕಾರಗಳು ಬೇರೆ ಇದೆಯಾ? ಇಲ್ಲ ಅಲ್ಲ ಸರ್, ಒಂದೇ ಸರ್ಕಾರ ತಿಳ್ಕೊಳ್ಬೇಕು. ಖಂಡಿತ ಬೇರೆ ಸರ್, ಖಂಡಿತ ಬೇರೆ ಇದೆ ಸರ್. ಒಂದು ವಿಷಯ, ಒಂದೊಂದು ಪ್ರಶ್ನೆ ಕೇಳಿ. ಅದರ ಜೊತೆ ಅಟೋನಮಸ್ ಕಾಲೇಜ್ ನಮ್ಮ ಕೈನಲ್ಲಿ ಬರುವುದಿಲ್ಲ, ಆಗ್ಬೋದಾ? ಅದು ನಾವು ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಮಾಡೋದಲ್ಲ. ನೀವು ಇದನ್ನೆಲ್ಲ ಮೊದಲೇ ಸ್ವಲ್ಪ ತಿಳ್ಕೊಂಡು ಬಂದರೆ ಅನುಕೂಲ ಆಗುತ್ತೆ. ಅಲ್ಲ ಸರ್, ಡೀಮ್ಡ್ ಯೂನಿವರ್ಸಿಟಿಗಳು ಅಟೋನಮಸ್ ಕಾಲೇಜ್ಗಳ ಮಾರ್ಕ್ಸ್ ಕಾರ್ಡ್ದು ಪ್ಯಾಟರ್ನ್ಗಳು ನಾವು ಕಂಟ್ರೋಲ್ ಮಾಡ್ತಾ ಇಲ್ಲ. ದೇಶಗಳಲ್ಲಿ ಕೂಡ ನಮ್ಮ ನಿಯೋಗಗಳು 2 ನಿಮ್ಮನ್ನು ಭೇಟಿಯಾಯಿತು. ನೀವುಗಳೇ ಸ್ವತಃ ಒಂದು VC ನಿಂತು ಹೇಳ್ತೀರಿ ಪ್ರತಿಭಟನೆ ಮಾಡಿ ಅಂತ ಹೇಳಿದರೆ, ಹಾಗಾದರೆ ನಮ್ಮ ಯೂನಿವರ್ಸಿಟಿಯ ಇದು ಎಲ್ಲಿವರೆಗೆ ಮುಟ್ಟಿದೆ ಅನ್ನುವಂಥದ್ದು ಹೇಳುದು. ಒಬ್ಬ VC ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ VC ಬಂದು ಯೂನಿವರ್ಸಿಟಿಯಲ್ಲಿ ಪ್ರತಿಭಟನೆ ಮಾಡಿ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ಅಂತಾದರೆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗ್ತಿಲ್ಲ ಅಂತ ಒಪ್ಪಿಕೊಂಡ ಹಾಗೆ ಆಗಿದೆಲ್ಲ ಸರ್. ನಾನು ಸಿಂಡಿಕೇಟ್ ಸಭೆ ನಡೆಸ್ತಾ ಇದ್ದೇನೆ, ಹಾಗಾಗಿ ಸಿಂಡಿಕೇಟ್ ಸಭೆಯಲ್ಲಿ ಎಲ್ಲ ಬೇರೆ ಬೇರೆ ತರಹದ ವ್ಯಕ್ತಿಗಳು ಬಂದಿದ್ದಾರೆ, ಅದರದ್ದು ಗೌರವವನ್ನು ನಾನು ಕಾಪಾಡಬೇಕಾಗುತ್ತೆ. ನಿಮಗೊಂದು ಲಿಮಿಟೆಡ್ ಟೈಮ್ನಲ್ಲಿ ನಿಮ್ಮ ಮನವಿಯನ್ನು ಕೊಡಿ, ಸರ್ಕಾರಕ್ಕೆ ಕಳಿಸ್ಕೊಡ್ತೇನೆ. ಏನು ಮಾಡಲಿಕ್ಕೆ ಸಾಧ್ಯ ಇದೆ ನಾನು ವ್ಯವಸ್ಥೆ ಮಾಡ್ತಾನೆ. ನಿಮ್ಮಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ, ನಾವು ಖಂಡಿತವಾಗಿ ನಿರೀಕ್ಷೆ ಮಾಡಿಲ್ಲ. ನಾನು ಮಾತಾಡ್ತಿರುವಾಗ ಒಂದು ನಿಮಿಷ ದಯವಿಟ್ಟು ಕೇಳಬೇಕು. ಇದು ಸಾರ್ವಜನಿಕ ಆಸ್ತಿ, ನಿಮಗೆ ನಿಮ್ಮ ಬೇಡಿಕೆಗಳನ್ನು ಮಂಡಿಸಲಿಕ್ಕೆ ಮತ್ತು ಹೋರಾಟ ಮಾಡಲಿಕ್ಕೆ ಈ ದೇಶ ನಿಮ್ಗೆ ಅಧಿಕಾರ ಕೊಟ್ಟಿದೆ. ಆದರೆ ವಿಶ್ವವಿದ್ಯಾಲಯದ ಆಸ್ತಿಯನ್ನು ಈ ರೀತಿ ಡ್ಯಾಮೇಜ್ ಮಾಡೋದು ನಮ್ಮ ವಿದ್ಯಾರ್ಥಿ ಏನೋ ಸಮುದಾಯಕ್ಕೆ ಸರಿಯಲ್ಲ. ನೀವೇನು ಕೇಳಬೇಕು ಅದನ್ನು ಕೇಳಿ, ನಾವು ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನು ಪರಿಹಾರ ಖಂಡಿತ ಕೊಡಲಿಕ್ಕೆ ಸಾಧ್ಯ ಇದೆ. ಆದರೆ ಈ ಬೆಳವಣಿಗೆಯನ್ನು ನಾನು ನಿಜವಾಗೂ ಇಷ್ಟಪಡುವುದಿಲ್ಲ. ದಯವಿಟ್ಟು ವಿದ್ಯಾರ್ಥಿ ಮಿತ್ರರು ಇನ್ನು ಮೇಲೆ ಸಾರ್ವಜನಿಕ ಆಸ್ತಿಯನ್ನು ನಮ್ಮ ಸ್ವಂತ ಆಸ್ತಿಯಿಂದ ಪರಿಗಣಿಸಬೇಕು ಅಂತ ಒಂದು ಮನವಿ ಮಾಡ್ತಾ ಇದ್ದೆ. ವಿದ್ಯಾರ್ಥಿ, ಯು ನೀಡ್ ಟು ಆಲ್ಸೋ ಪ್ರೊಟೆಸ್ಟ್, ದಯವಿಟ್ಟು ಇದನ್ನು ನೀವು ಪರಿಗಣಿಸಬೇಕು ಮತ್ತು ನಾನು ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸ್ತೇನೆ. ಈ ರೀತಿ ಪ್ಲೀಸ್ ಗಿವ್ ಮಿ ಟೈಮ್, ಐ ಆಮ್ ಆಲ್ಸೋ ಗಿವಿಂಗ್ ಯು ಟೈಮ್ ಪ್ಲೀಸ್. ದಿಸ್ ಇಸ್ ಸಮಥಿಂಗ್ ವಿಚ್ ವಿ ಡು ನಾಟ್ ವಾಂಟ್ ಟು ಎಂಟರ್ಟೈನ್ ಇಯರ್. ನಿಮ್ಮ ಪ್ರತಿಭಟನೆ ನೀವು ಮೊನ್ನೆ ಮನವಿ ಕೊಟ್ಟಾಗ ನೀವು ದಯವಿಟ್ಟು ಬನ್ನಿ ಪ್ರತಿಭಟನೆ ಮಾಡಿ ಅಂತ ನಾನು ಹೇಳಿದ್ದೇನೆ. ನೀವು ಅದಕ್ಕೆ ಗೌರವ ಕೊಡಬೇಕಾಗಿತ್ತು. ಇದು ನನ್ನ ವಿಶ್ವವಿದ್ಯಾನಿಲಯ, ನಿಮ್ಮದು ಅಲ್ಲ, ಇದು ಎಲ್ಲ ಸಾರ್ವಜನಿಕರ ವಿಶ್ವವಿದ್ಯಾನಿಲಯ.
ಇದೇ ವೇಳೆ ಸಿಂಡಿಕೇಟ್ ಸದಸ್ಯರು ಮತ್ತು ಕುಲಪತಿ ಧರ್ಮ ತುರ್ತಾಗಿ ತಮ್ಮ ಕಚೇರಿಯಲ್ಲಿ ಸಭೆ ನಡೆಸಿದ್ದಾರೆ. ಕೆಲ ಹೊತ್ತಿನ ಬಳಿಕ ಸಿಂಡಿಕೇಟ್ ಸದಸ್ಯರ ಜೊತೆಗೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿದ ಪ್ರೊಫೆಸರ್ ಧರ್ಮ, ನಾಳೆಯೇ ವಿವಿಯ ರಿಜಿಸ್ಟ್ರಾರ್ ಅವರನ್ನು ಬೆಂಗಳೂರಿಗೆ ಕಳುಹಿಸಿಕೊಡುತ್ತೇವೆ, ಸಮಸ್ಯೆ ಬಗೆಹರಿಸುವ ಪ್ರಯತ್ನ ಮಾಡುತ್ತೇವೆ ಎಂದರು. ನಡೀತಾ ಇದೆ, ಮನೆ ಕುಲಪತಿಗಳು ಬಂದು ಈಗಾಗಲೇ ನಿಮ್ಮ ಸಮಸ್ಯೆಗಳನ್ನ ಆಲಿಸಿದ್ದಾರೆ. ತಾವೆಲ್ಲ ಬಹಳ ಶಾಂತಿಯುತವಾಗಿ ಸಹಕರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೇನೆ. ವಿಚಾರನ ಮಾತಾಡ್ತಾ ಇದ್ದೀನಿ. ನಿಮ್ಮ ಯು ಸಿ ಎಂ ಎಸ್ ಇರ್ಬೋದು, ಫೀಸ್ ವಿಚಾರ ಇರ್ಬೋದು, ಇನ್ನಿತರ ಏನು ಸಮಸ್ಯೆಗಳಿದೆ ಅದನ್ನು ಪರಿಹರಿಸಬೇಕು ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಅಂತಕ್ಕಂಥ ಒಂದು ಆಶಯ ನಮ್ಮ ಕುಲಪತಿಗಳಿಗಿದೆ. ಹಾಗಾಗಿ ನಾವು ದಯವಿಟ್ಟು ಶಾಂತವಾಗಿ ವರ್ತಿಸಿ ನೀವು ದಯವಿಟ್ಟು ನಾನು ಕೇಳ್ಕೊತಾ ಇದ್ದೇನೆ. ಮತ್ತು ನಿಮ್ಮ ಫೀಸು ಏನು ಜಾಸ್ತಿ ಆಗಿದೆ ಅಂತಕ್ಕಂಥ ವಿಚಾರನ ಮನೆ ಕುಲಪತಿಗಳ ಗಮನಕ್ಕೆ ನಾವು ತಂದಿದ್ದೇವೆ. ಮತ್ತು ಅವರು ಒಂದು ಒಳ್ಳೆಯ ಆಶಯವನ್ನು ಇಟ್ಕೊಂಡಿದ್ದಾರೆ. ಆ ವಿಚಾರದಲ್ಲಿ ಅವರು ಬಗೆಹರಿಸ್ತಕ್ಕಂಥ ನಿಟ್ಟಲ್ಲಿ ಇವತ್ತು ನಾವು ಸಿಂಡಿಕೇಟ್ ಸಭೆಯಲ್ಲಿ ನಾನು ನಮ್ಮೆಲ್ಲರ ಎದುರಿಗೆ ನಾನು ಸುಧಾ ನಾನು ಮತ್ತು ನಮ್ಮ ಸ್ನೇಹಿತರಾದಂಥ ಪ್ರಸನ್ನ ಅವರು ಸುಧಾ ನಾವು ನಮ್ಮ ಮಾನ್ಯ ಕುಲಪತಿಗಳಲ್ಲಿ ವಿನಂತಿ ಮಾಡ್ಕೊತೇವೆ. ಸರ್, ಆ ಫೀಸ್ ಬಗ್ಗೆ ತಾವು ದಯಮಾಡಿ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಒಂದು ಸಹಾಯ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲ ವಿದ್ಯಾರ್ಥಿ ಮಿತ್ರರ ಪರವಾಗಿ ನಾನು ಸುಧಾ ನಮ್ಮ ಕುಲಪತಿಗಳಲ್ಲಿ ಮನವಿ ಮಾಡ್ತೇನೆ. ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಏನು ಯು ಸಿ ಎಂ ಎಸ್ ಮತ್ತು ಇನ್ನಿತರ ವಿಚಾರಗಳನ್ನು ಅವರು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ತಾವು ಈಗಾಗಲೇ ಹೇಳಿದ್ರೆ ಸರ್ಕಾರದ ಗಮನಕ್ಕೆ ತರೋದಾದರೆ ತಾವು ಏನು ಮಾಡ್ತೀರಂತ ಆದಷ್ಟು ಎಲ್ಲ ವಿಚಾರಗಳನ್ನು ನಮ್ಮ ಸಿಂಡಿಕೇಟ್ ಸಭೆಯಲ್ಲಿ ವಿವಿ ಭರವಸೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಕೈಬಿಟ್ಟಿದ್ದಾರೆ. ಇದೇ ವೇಳೆ ಸಮಸ್ಯೆ ಬಗೆಹರಿಯದಿದ್ದರೆ ಮಂಗಳೂರು ವಿವಿ ವ್ಯಾಪ್ತಿಯ ಎಲ್ಲ ಕಾಲೇಜುಗಳಲ್ಲಿ ತರಗತಿ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ.